ಫಸ್ಟ್ ಎಜುಕೇಶನ್ ಅಲ್ಲಿ ಫೀಸ್ ಗಳು ಸ್ಕೂಲ್ ಅಲ್ಲಿ ಲಕ್ಷ ಲಕ್ಷ ರೂಪಾಯಿ ತಕೊತಾರಲ್ಲ ನಮ್ಮಂತವರು ಬಡವರು ಕಟ್ಟಕ ಆಗಲ್ಲ ನಮ್ಮ ಮಕ್ಕಳೆಲ್ಲ ನೋಡಿ ತರಕಾರಿ ಮಾರ್ತಾರೆ ವ್ಯಾಪಾರ ಮಾಡ್ತಾರೆ ಗ್ಯಾರೇಜ್ ಗೆ ಹೋಗ್ತಾರೆ ನಾವು ಆಟೋ ಡ್ರೈವರ್ ದುಡ್ಡು ಮುಖ್ಯ ಅಲ್ಲ ಎಜುಕೇಶನ್ ಮುಖ್ಯ ಎಜುಕೇಶನ್ ಫೀಸ್ ಕಡಿಮೆ ಮಾಡಿದ್ರೆ ಬಡವರು ಮಕ್ಕಳೆಲ್ಲ ಹೋಗಿ ಎಜುಕೇಶನ್ ತಕೊತಾರೆ ಇಲ್ಲ ಅಂದ್ರೆ ಕಾರ್ ಮೆಕಾನಿಕು ಸ್ಕೂಟರ್ ಮೆಕಾನಿಕು ಈರೋಳಿ ಬೆಳ್ಳೋಳಿ ಮಾಡೋದು ಅದೇ ಕೆಲಸ ಮಾಡೋದು ನನ್ನ ಕಡೆದಂಗೆ ಏನು ಮಾಡಿಲ್ಲ ಬೇರೆವರು ಆಗಿರಬಹುದು ನನ್ನ ಕಡೆದಂಗೆ ಏನು ಆತರ ಆಗಿಲ್ಲ ಅದು ಬೋಗಸ್ ಒಟ್ಟು ತಕೊಂಡ್ಬಿಟ್ಟು ಬಂದಿರೋದು ಚಿನ್ನಲ್ಲಿ ಯಾವುದೇ ನೀವು ಬಟನ್ ಒತ್ತಿ ಬಿಜೆಪಿ ಗೆ ಹೋಗೋದು ಕಾಂಗ್ರೆಸ್ ಗೆ ಒತ್ತಿ ಬಿಜೆಪಿ ಗೆ ಹೋಗೋದು ಆ ಮಿಷನ್ ಎತ್ತಿಬಿಟ್ಟು ಮುದ್ರುತ್ ಮಳ್ಳಿ ಅವರು ನಮ್ಮಮ್ಮನವರು ಗೆದ್ದಲ್ಲ ಅವರು ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರು ನಿಮ್ಮ ಪ್ರಕಾರ ಯಾರ ಸಿದ್ದರಾಮಯ್ಯ ಯಾಕೆ ಫಸ್ಟ್ ಫೀಸ್ ಗಳು ಕಡಿಮೆ ಮಾಡಿದ್ರೆ ಅವನೇ ಒಳ್ಳೆ ಎಂಎಲ್ಎ ಅಂತ ಅವರು ಹಳೆ ಹುಲಿ ಇವರು ಹೊಸ ಹುಲಿ ಫೈಟ್ ಇದೆ ಕಟ್ಟವರೇ ನಿಂತ್ಕೊಂಡ್ರೆ ಯಾರ್ ಗೆದ್ರು ಫೈಟ್ ಇರುತ್ತೆ ಲಕ್ ಮೇಲೆ ವಿನ್ ಆಗ್ತಾರೆ ಫೈಟ್ ಇದೆ ಯಾರ್ ಗೆದ್ರು ಲಕ್ ಇಂದ ಗೆಲ್ತಾರೆ ಸೋ ಇವರಿಬ್ಬರ ಮಧ್ಯೆ ಈಗ ಜೆಡಿಎಸ್ ನಿಂದ ಅಭ್ಯರ್ಥಿ ಹಾಕಿದ್ದಾರೆ ಈ ಏರಿಯಾದಲ್ಲಿ ಕಷ್ಟ ಈ ಏರಿಯಾದಲ್ಲಿ ಕಷ್ಟ ಈ ರಾಜ್ಯದಲ್ಲಿ ಒಳ್ಳೆ ಗುಡ್ ಮುಖ್ಯಮಂತ್ರಿ ಅಂತ ನಮ್ಮ ಕುಮಾರಣ್ಣ ಸ್ವಾಮಿ ಒಳ್ಳೆ ಹೆಸರು ತಗೊಂಡಿದ್ದಾರೆ ಈಸ್ ಎಜುಕೇಟೆಡ್ ಪರ್ಸನ್ ಈಸ್ ಗುಡ್ ಮ್ಯಾನ್ ಜೆಡಿಎಸ್ ಕ್ಯಾಂಡಿಡೇಟ್ ಹೊಸ ಮುಖ ಜನರಿಗೆ ಅಷ್ಟು ಪರಿಚಯ ಇಲ್ಲ ಆದರೂ ಜನ ಗೆಲ್ಲಿಸ್ತಾರೆ ಅಂತ ಕಾನ್ಫಿಡೆನ್ಸ್ ಇದೆ ಡೆಫಿನೆಟ್ಲಿ ಇದೆ ಸರ್ ಇವರು ಮೂರನೇ ಇಬ್ಬರು ಕೆತ್ತಾಡದಲ್ಲಿ ಮೂರನೇ ಲಾಭ ಯಾಕಂದ್ರೆ ನಾವು ಫೈಟ್ ಮಾಡ್ತೀವಿ ಅಲ್ದ ಬಗ್ಗೆ ನಾವು ಇದ್ದೇವೆ ಅವರೇ ಗೆಲ್ಲೋದು ಸರ್ ನೋಡಿ ನಾವು ರಾಜ್ಯದಲ್ಲಿ ಯಾರು ಅವ್ರ ಸೋಲಿ ಯಾರು ಗೆಲೀಲಿ ನಾವು ಕಸ ಬೆಳಿ ಬೀಳ್ಬೇಕು ಅಲ್ವಾ ವರ್ಲ್ಡ್ ಕಪ್ ಅಲ್ಲಿ ಒಂದೇ ಟೀಮ್ ಗೆಲಿಯೋದು ವೈರಿ ಸೋಸ್ಗೆ ನಾವು ಗಳಿಸ್ತೀವಿ ಗಳಿಸಿ ಗಳಿಸ್ತೀವಿ 100% ಜೆ ಡಿ ಎಸ್ ವಿನ್ ಆಗ್ತೀವಿ ಸರ್ ಹೆಬ್ಬಾಳ ಕ್ಷೇತ್ರದಲ್ಲಿ ಯಾರು ಇಲ್ಲಿ ಗಂಟೆ ಯಾರು ಸಿ ಎಂ ಮಾಡಿಲ್ಲ ಅದು ಮಾಡಿದ್ದಾರೆ ನಾವು ಇಷ್ಟಲ್ಲಿ ಜೆ ಡಿ ಎಸ್ ವಿನ್ ಆಗ್ತೀವಿ ಆ ಭರವಸೆ ನನಗಿದೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಈಗ ಚುನಾವಣೆ ಇನ್ನೂ ಕೆಲವೇ ತಿಂಗಳುಗಳಿದ್ದಾವೆ ಸೋ ಇಲ್ಲಿ ಸ್ಥಳೀಯ ಶಾಸಕರು ಯಾರು ಇವಾಗ ಭೈರತಿ ಸುರೇಶ್ ಅವರು ಇದ್ದಾರೆ ನೀವು ಹೇಳ್ತಾ ಇದ್ರೆ ಬಿಜೆಪಿ ಇಂದ ಕ್ಯಾಂಡಿಡೇಟ್ ಕಟ್ಟ ಸುಬ್ರಹ್ಮಣ್ಯ ನಾಯರು ಅವರು ಹಳೆ ಹುಲಿ ಇವರು ಹೊಸ ಹುಲಿ ಇಬ್ಬರಿಗೂ ಈ ಏರಿಯಾದಲ್ಲಿ ಫೈಟ್ ಇದೆ ಕಟ್ಟವರೇ ನಿಂತ್ಕೊಂಡ್ರೆ ಯಾರು ಗೆದ್ರು ಫೈಟ್ ಇರುತ್ತೆ ಲಕ್ ಮೇಲೆ ವಿನ್ ಆಗ್ತಾರೆ ಫೈಟ್ ಅಂತೂ 100% ಇದೆ ಇದೆ ಅವ್ರು ನಿಂತ್ಕೊಂಡ್ರೆ ಮಾತ್ರ ಬಿಜೆಪಿಯಿಂದ ನಿಂತ್ಕೊಂಡ್ರೆ ಹಳೆ ಹುಲಿ ಆಗಿರೋದ್ರಿಂದ ಅವರಿಗೆ ಹೇಗೆ ಪಾಲಿಟಿಕ್ಸ್ನಲ್ಲಿ ಓಟು ಇದು ಮಾಡಬೇಕು ಅಂತಿದೆ ಇವರು ಹೊಸ ಹುಲಿ ಆಗಿದ್ದಾರೆ ಒಳ್ಳೆ ಮನುಷ್ಯರು ಹಾಗಾಗಿ ಇಬ್ಬರಿಗೂ ಫೈಟ್ ಇರುತ್ತೆ ಇನ್ನು ಭೈರತಿ ಸುರೇಶ್ ಅವರು ಈಗ ಪ್ರೆಸೆಂಟ್ ಎಮ್ ಎಲ್ ಎ ಕೂಡ ಅವ್ರು ಸಿಕ್ಕಾಪಟ್ಟೆ ಅಭಿವೃದ್ಧಿ ಮಾಡಿದ್ವಿ ನಮ್ಮ ಕ್ಷೇತ್ರ ಚೆನ್ನಾಗಿ ಮಾಡಿದ್ದಾರೆ ಮಾಡಿದ್ದಾರೆ ಹಿಂದೆ ಅವರಿದ್ದಾಗ ಅವರು ಮಾಡಿದ್ದಾರೆ ಇವರು ಮಾಡಿದ್ದಾರೆ ಈ ಏರಿಯಾದಲ್ಲಿ ಇಬ್ಬರು ಚೆನ್ನಾಗಿ ಮಾಡಿದ್ದಾರೆ ಅದೇ ಹೇಳದ್ನಲ್ಲ ಇಬ್ಬರೂ ಫೈಟ್ ಇದೆ ಯಾರು ಗೆದ್ರು ಲಕ್ಕಿಂದ ಗೆಲ್ತಾರೆ ಸೊ ಇವರಿಬ್ಬರ ಮಧ್ಯೆ ಇದೀಗ ಜೆ ಡಿ ಎಸ್ ನಿಂದ ಅಭ್ಯರ್ಥಿ ಹಾಕಿದ್ದಾರೆ ಈ ಏರಿಯಾದಲ್ಲಿ ಕಷ್ಟ ಕಷ್ಟ ಈ ಏರಿಯಾದಲ್ಲಿ ಕಷ್ಟ ಅವೆರಡಕ್ಕೆ ಫೈಟ್ ಇರುತ್ತೆ ಜೆ ಡಿ ಎಸ್ ಪರ ಕೂಡ ಮಾತಾಡೋರಿದ್ದಾರೆ ಬನ್ನಿ ಅವ್ರನ್ನ ಕೂಡ ಮಾತಾಡ್ಸೋಣ ಸರ್ ನಮಸ್ತೆ ಸೊ ಮೊದಲನೇದಾಗಿ ಆಗ್ಲಿಂದ ಸಿಕ್ಕಾಪಟ್ಟೆ ಜನ ಇಲ್ಲ ಭೈರತಿ ಸುರೇಶ್ ಗೆಲ್ತಾರೆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಗೆಲ್ತಾರೆ ಅಂತ ಹೇಳ್ತಿದ್ದಾರೆ ಜೆ ಡಿ ಎಸ್ ಪರ ಈಗ ನೀವು ಮಾತಾಡ್ತಿದ್ದೀರಿ ಸರ್ ನಾನು ಜೆ ಡಿ ಎಸ್ ಭಾಳ ವರ್ಷದಿಂದ ಪಕ್ಷದಲ್ಲಿದ್ದೀನಿ ಈ ರಾಜ್ಯದಲ್ಲಿ ಒಳ್ಳೆ ಗುಡ್ ಮುಖ್ಯಮಂತ್ರಿ ಅಂತ ನಮ್ಮ ಕುಮಾರಣ್ಣ ಸ್ವಾಮಿ ಒಳ್ಳೆ ಹೆಸರು ತಗೊಂಡಿದ್ದಾರೆ 2 ಸಲ ಬಾರಿ ಸಿ ಎಂ ಆಗಿದ್ದಾರೆ ನಾವು ಇಲ್ಲಿ ಅಲ್ತಾಫ್ ಅಂತ ಬಿ ಎ ಎಲ್ ಎಲ್ ಬಿ ಆ್ಯಂಡ್ ಪಿ ಎಚ್ ಡಿ ಈಸ್ ಎಜುಕೇಟೆಡ್ ಪರ್ಸನ್ ಈಸ್ ಗುಡ್ ಮ್ಯಾನ್ ನಾವು ಜೆ ಡಿ ಎಸ್ ಪರನೇ ಮಾತಾಡೋದು ಅವ್ರ ಅಭಿವೃದ್ಧಿ ಇವ್ರ ಬದ್ದೆ ಅಲ್ಲ ನಾವು ಜೆ ಡಿ ಎಸ್ ಗೆಲ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ ಜೆ ಡಿ ಎಸ್ ಕ್ಯಾಂಡಿಡೇಟ್ ಹೊಸ ಮುಖ ಜನರಿಗೆ ಅಷ್ಟು ಪರಿಚಯ ಇಲ್ಲ ಆದರೂ ಜನ ಗೆಲ್ಲಿಸ್ತಾರೆ ಅಂತ ಕಾನ್ಫಿಡೆನ್ಸ್ ಇದೆ ಡೆಫಿನೆಟ್ಲಿ ಇದೆ ಸರ್ ಇವ್ರು ಮೂರನೇ ಇಬ್ಬರು ಕೆತ್ತಾಡದಲ್ಲಿ ಮೂರನೇ ಲಾಭ ಯಾಕಂದ್ರೆ ಮೂರೇ ನಾವು ಫೈಟ್ ಮಾಡ್ತೀವಿ ಅಲ್ದ ಬಗ್ಗೆ ನಾವು ಇದ್ದೇವೆ ಅವರೇ ಗೆಲ್ಲೋದು ಸರ್ ನೋಡಿ ನಾವು ರಾಜ್ಯದಲ್ಲಿ ಯಾರು ಅವ್ರ ಸೋಲಿ ಯಾರು ಗೆಲೀಲಿ ನಾವು ಕಸ ಬೆಳಿ ಬೀಳ್ಬೇಕು ಅಲ್ವಾ ಬಟ್ ಏನಂದ್ರೆ ಬೆಳಿ ಸುರೇಶ್ ಒಳ್ಳೆ ವ್ಯಕ್ತಿಯವರು ಒಳ್ಳೆ ವ್ಯಕ್ತಿಯವರು ಅವರು ಗೆಲ್ದವರ ಗಲಿಪಾಳಿ ಗಳಿಸಬೇಕು ಬೆಳಿ ಸುರೇಶ್ ಅವ್ರಿಗೆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರು ಹೇಳಿ ಬಂದಿದ್ದಾರೆ ಅವರೂ ಅವರ ಓಟ್ ಡಿವೋಟ್ ಮಾಡೋಕೆ ಅವರು ಇವರು ಜೆ ಡಿ ಎಸ್ ಮಾಡ್ತಾವ್ರೆ ಕಾಂಗ್ರೆಸ್ಗೆ ಬಟ್ ಏನಂದ್ರೆ ಬೇರೆ ಸುರೇಶ್ ಗೆಲ್ಲಿಸಬೇಕು ಗೆಲ್ಲಿಸಬೇಕು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಬೇರೆ ಸುರೇಶ್ ಮಾಡ್ತಾವ್ರೆ ಮಾಡ್ತಾವ 100% ಮಾಡ್ತಾವ್ರೆ ನಾವಿಲ್ಲಿ 50 ಜನ ಇಲ್ಲಿ ಇರೋದು ಗೊತ್ತವ್ರು ಕಂಡೀಷನಾಗೆ 50 ಜನ ಇಲ್ಲಿ ಇದ್ದೀವಿ ಅವ್ರಿಗೆ ಗೆಲ್ಲಿಸಬೇಕು ಗೆಲ್ಲಿಸಬೇಕು 100% 5000 ಓಟಲ್ಲಿ ಗೆಲ್ಲಿಸಬೇಕು ಅವ್ರಿಗೆ ಲೀಡಿಂಗ್ ಈಗ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಕಡೆ ಸರ್ವೆ ಮಾಡ್ತಾ ಇದೀವಿ ಸಿಕ್ಕಾಪಟ್ಟೆ ಜನ ಮಾತಾಡ್ಸ್ತಿದ್ದೀವಿ ಒಬ್ಬೊಬ್ಬರು ಒಂದು ಅಭಿಪ್ರಾಯ ಅದರಲ್ಲಿ ಕೆಲವು ಜನ ಏನಂತಾರೆ ಸರ್ 4 ವರ್ಷ ಏನು ಕೆಲಸ ಮಾಡಿಲ್ಲ ಚುನಾವಣೆ ಹತ್ರ ಬಂತು ಎಲೆಕ್ಷನ್ ಬಂತು ಫುಲ್ ರೋಡ್ ಹಾಕೋದು ಟಾರ್ ಹಾಕೋದು ನೀರು ಹಾಕೋದು ಅವ್ರದ್ದು ಜನಗಳು ಹೇಳಕ್ ಹಾಕಿದೆ ಅವ್ರಿಗೆ ಜನಗಳಿಗೆ ಪ್ರತಿಯೊಂದು ಹೇಳಿಗೆ ಹಾಕಿದೆ ಬಟ್ ಏನಿದ್ರೆ ನಾವು ಗೆಲ್ಲಿಸಬೇಕು ಬೈರತಿ ಸುರೇಶ್ ಅವ್ರಿಗೆ ಸುರೇಶ್ ಅವ್ರು ಗೆಲ್ಲಿಸಬೇಕು ಜನಗಳಿಗೆ ಎಲ್ಲ ಹಾಕಿ ಹೇಳಕ್ಕಿದೆ ಮಾಡಿಲ್ಲ ಅವ್ರು ಎಂತ ನಾವು ಬೇರು ಬೈರತಿ ಸುರೇಶ್ಗೆ ಗೆಲ್ಲಿಸಬೇಕು ಅಷ್ಟೇ 100% ಗೆಲ್ಲಿಸ್ತೀವಿ 5000 ಓಟ್ರೆ ಗೆಲ್ಲಿಸ್ತೀವಿ ನಾವು ಲೀಡಿಂಗ್ ಗೆಲ್ಲಿಸ್ತೀವಿ
ಒಂದು ಟಫ್ ಫೈಟ್ ಇದೆ ಬಿಜೆಪಿ ಕಾಂಗ್ರೆಸ್ ಇರಲಿ ಫೈಟ್ ಇರದೆ ವರ್ಲ್ಡ್ ಕಪ್ ಅಲ್ಲಿ ಒಂದೇ ಟೀಮ್ ಗೆಲ್ಲೋದು ಆ ತರ ಬೈದಿ ಸುರೇಶ್ ಅವ್ರಿಗೆ ಎಂ ಎಲ್ ಎವ್ರಿಗೆ ನಾವು ಗೆಲ್ಲಿಸ್ತೀವಿ 100% 5,000 ಓಟಲ್ಲಿ ಗೆಲ್ಲಿಸ್ತೀವಿ ನಾವು ಹೆಬ್ಬಾಳ ಒಂಥರ ಹಾಟ್ ಸೀಟ್ ಆಗ್ಬಿಟ್ಟಿದ್ಯಾ ಚುನಾವಣೆಯಲ್ಲಿ ಇಲ್ಲ ಅದೆಲ್ಲ ಏನೋ ಸುಳ್ಳೋದಿಲ್ಲ ಬೈದಿ ಸುರೇಶ್ಗೆ ನಾವು ಗೆಲ್ಲಿಸ್ತೀವಿ ಗೆಲ್ಲಿಸ್ತೀವಿ 100% ಗೆಲ್ಲಿಸ್ತೀವಿ 100% ಜೆ ಡಿ ಎಸ್ ವಿನ್ ಆಗ್ತೀವಿ ಸರ್ ಹೆಬ್ಬಾಳ ಕ್ಷೇತ್ರದಲ್ಲಿ 100% ಏನು ಈ ಕಾನ್ಫಿಡೆನ್ಸ್ ಯಾಕಂದ್ರೆ ನಾನು ಮೊದಲೇ ಕೇಳ್ತಾ ಇದ್ದೆ ಒಂದು ಆಲ್ರೆಡಿ ಎಮ್ ಎಲ್ ಎ ಆಗಿ ಕೆಲಸ ಮಾಡಿದ್ರು ಇನ್ನೊಂದು ಪ್ರೆಸೆಂಟ್ ಎಮ್ ಎಲ್ ಎ ಆಗಿರೋ ಅಭ್ಯರ್ಥಿ ಜೆ ಡಿ ಎಸ್ ಅವ್ರಿಗೆ ಇನ್ನೂ ಅವಕಾಶನೇ ಸಿಕ್ಕಿಲ್ಲ ಸ್ವಾಮಿ ಹೆಂಗೆ ಇಷ್ಟ ಸಿಗುತ್ತೆ ಸರ್ ಸಿಗುತ್ತೆ ಅವಕಾಶ ನಾವು ಪ್ರಚಾರ ಇಲ್ಲ ನಮ್ಮಲ್ಲಿ ಪ್ರಚಾರ ಮಾಡ್ತೀವಿ ಮನೆ ಮನೆಗೆ ಹೋಗ್ತೀವಿ ಓಟ್ ಕೇಳ್ತೀವಿ ಜೆ ಡಿ ಎಸ್ ಅಭ್ಯರ್ಥಿ ಈಸ್ ಎ ಎಜುಕೇಟೆಡ್ ಪರ್ಸನ್ ಈಸ್ ಎ ಬಿ ಎ ಎಲ್ ಎಲ್ ಬಿ ಆ್ಯಂಡ್ ಪಿ ಎಚ್ ಡಿ ಸುಪ್ರೀಂ ಕೋರ್ಟ್ ಲಾಯರ್ ಆಲ್ಸೋ ಈಸ್ ಗುಡ್ ಪರ್ಸನ್ ಸೊ ಆ ಅದರ ಮೇಲೆ ಸ್ಟೂಡೆಂಟ್ಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಮತ್ತೊಂದು ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ನಾವು ಮಾಡ್ತೀವಿ ಜೆ ಡಿ ಎಸ್ ಬಿಟ್ಟು ನಾವು ಯಾವ ಪಕ್ಷಕ್ಕೂ ಹೋಗಲ್ಲ ಸರ್ ಜೆ ಡಿ ಎಸ್ ಸರ್ ಯಾಕೆ ಯಾಕೆ ಜೆ ಡಿ ಎಸ್ ಅಭ್ಯರ್ಥಿನ ಗೆಲ್ಲಿಸ್ಬೇಕು ಜನ ಈಗ ಆಲ್ರೆಡಿ ಇರೋ ಪ್ರೆಸೆಂಟ್ ಎಮ್ ಎಲ್ ಎ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾವೆ ಸರ್ ಅಭಿವೃದ್ಧಿ ಮಾಡ್ತಾವ್ರೆ ಹಳೆ ಎಮ್ ಎಲ್ ಎ ಆಗಿರೋರು ಬಂದಿದ್ದಾರೆ ನಮ್ಮ ಕ್ಷೇತ್ರಕ್ಕೆ ಅವರು ಕೂಡ ಕೆಲಸ ಮಾಡಿದ್ದಾರೆ ಜೆ ಡಿ ಎಸ್ ಅವ್ರನ್ನ ಇವ್ರು ಇಬ್ಬರು ಬಿಟ್ಟು ಯಾಕೆ ಕೆಲಸರು 2 ಸಲ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಕುಮಾರಸ್ವಾಮಿ ಅವರು 25,000 ಕೋಟಿ ರೈತರಿಗೆ ಸಾಲ ಮನ್ನಾ ಮಾಡಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ದೇವೇಗೌಡರು ಈ ಬೆಂಗಳೂರಿಗೆ 9 TMC ನೀರು ಕೊಟ್ಟಿದ್ದಾರೆ ಅದು ಬೇರೆಯವ್ರಿಗೆ ಗೊತ್ತಿಲ್ಲ ಅಷ್ಟೇ ನೀರು ಕೊಟ್ಟಿದ್ದು ಯಾರು ಸ್ವಾಮಿ ನಾವು ಜೆ ಡಿ ಎಸ್ ಅವರು ಪ್ರಧಾನಿ ಕೊಟ್ಟಿದ್ದಾರೆ ದೇವೇಗೌಡರು ಕುಮಾರಸ್ವಾಮಿ ರೈತರಿಗೆ 25,000 ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಯಾರು ಇಲ್ಲಿ ಗಂಟೆ ಯಾರು ಸಿ ಎಂ ಮಾಡಿಲ್ಲ ಅದು ಮಾಡಿದ್ದಾರೆ ನಾವು ಇಷ್ಟಲ್ಲಿ ಜೆ ಡಿ ಎಸ್ ವಿನ್ ಆಗ್ತೀವಿ ಆ ಭರವಸೆ ನನಗಿದೆ ಇನ್ನು ರಾಜ್ಯದ ಮುಖ್ಯಮಂತ್ರಿ ಬಗ್ಗೆ ಮಾತಾಡೋದಾದರೆ ಜೆ ಡಿ ಎಸ್ ಪಕ್ಷದಿಂದ ಕುಮಾರಸ್ವಾಮಿ ಅವರು ಕಣಕದಲ್ಲಿದ್ದಾರೆ ಅದೇ ರೀತಿ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ನಿಮ್ಮ ಪ್ರಕಾರ ಯಾರಾಗಬೇಕು ಯಾವ ಪಕ್ಷದಲ್ಲಿ ಕುಮಾರಸ್ವಾಮಿ ಅವರು ಆಗ್ಬೇಕು ಸರ್ ಯಾಕೆ ಗುಡ್ ಪರ್ಸನ್ ಸ್ಪಂದನೆ ಮಾಡ್ತಾರೆ ನೀವು ಕೇಳೋ ಪ್ರಶ್ನೆಗೆ ಆನ್ಸರ್ ಕೊಡ್ತಾರೆ ಕೂಲಾಗಿ ಹೇಳ್ತಾರೆ ಅವರಲ್ಲಿ ತಾಳ್ಮೆ ಇದೆ ಒಳ್ಳೆ ಸಿ ಎಂ ಇಸ್ ಗುಡ್ ಪರ್ಸನ್ ಕುಮಾರಸ್ವಾಮಿ ಅವರು ಭಾಳ ಒಳ್ಳೆಯವರು ಹಿತೇಶಿ ಮತ್ತು ತಾಳ್ಮೆ ಇದೆ ಅವರಲ್ಲಿ ಮಾಡ್ತಾರಂತ ಅಭಿವೃದ್ಧಿ ಮಾಡ್ತಾರಂತ ಭರವಸೆ ಇದೆ ಪಂಚರತ್ನ ಯೋಜನೆ 5 ಕಾರ್ಯಕ್ರಮ ಇದೆ 1 ರಿಂದ 12 ತರಗತಿ ಫ್ರೀ ಎಜುಕೇಷನ್ ಕೊಡ್ತಾರೆ ಮತ್ತು ವಸತಿ ಇಲ್ಲದವನಿಗೆ ವಸತಿ ಕೊಡ್ತಾರೆ ರೈತರಿಗೆ ಸ್ಟೋರೇಜ್ ಹಾಕಿ ಅವರಿಗೆ ರೈತರು ಒಳ್ಳೆ ಬೆಲೆ ಬೆಳೆದಿರುವಂಥ ತರಕಾರಿ ಇರ್ಬೋದು ಮತ್ತೊಂದು ಸ್ಟೋರೇಜ್ ಇಟ್ಟು ಒಳ್ಳೆ ಇದು ಬೆಲೆ ಕೊಡ್ತಾರೆ ವಸತಿ ಇಲ್ಲದವನಿಗೆ ವಸತಿ ಕೊಡ್ತಾರೆ ಎಜುಕೇಷನ್ಗೆ 1 ರಿಂದ 12 ಫ್ರೀ ಎಜುಕೇಷನ್ ಕೊಡ್ತಾರೆ ಮತ್ತು ನೀರು ಹನಿ ನೀರಾವರಿ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಅನುಕೂಲ ಮಾಡ್ತಾರೆ ಸರ್ ದಯವಿಟ್ಟು ಒಂದು ಅರ್ಥ ಮಾಡ್ಕೊ ಪಬ್ಲಿಕ್ಕು ಸುಮ್ಮನೆ ಅವ್ರು ಬರ್ತಾ ಬರ್ತಾರಲ್ಲ ಯಾರು ಬಂದು ಏನು ಮಾಡಲ್ಲ ಯಾರು ದೇಶ ಹಿತ ಕಾಪಾಡ್ತಾರೋ ಅವ್ರಿಗೆ ಓಟ್ ಹಾಕಿ ಸರ್ ನನ್ನ ಹೆಸರು ಸಮೀವಿಲ್ಲ ಅಂತ ನನ್ನ ವಯಸ್ಸು 57 ವರ್ಷ ನನ್ನ ಲೈಫಲ್ಲಿ ನೋಡಿಲ್ಲ ಸಿ ಎಮ್ಮು ಮತ್ತು ಬೇರೆ ಎಮ್ ಎಲ್ ಎಗಳು ಜೈಲ್ಗೆ ಹೋಗಿ ಬಂದಿದ್ದು ಹೋಗಿದ್ರಾ ಜೈಲ್ಗೆ ಜೈಲ್ ಹೋಗಿ ನನ್ನ ಲೈಫಲ್ಲಿ ನೋಡಿಲ್ಲ ಆಯಿತಾ ಈಗಿರೋ ಕಾಂಗ್ರೆಸ್ಸು ಪರಿಸ್ಥಿತಿ ಚೆನ್ನಾಗಿದೆ ಕಾಂಗ್ರೆಸ್ ಅವರೇ ಲೀಡಿಂಗ್ ಆಗಿ ಗೆಲ್ತಾರೆ ಬೈರತಿ ಸುರೇಶ್ ಅವರು ನಮಗೆ ಇಡೀ ಏರಿಯಾಗೆ ಇಡೀ ಏರಿಯಾಗೆ ಒಳ್ಳೆ ಕೆಲಸ ಮಾಡ್ತಾವ್ರೆ ರೋಡ್ಗಳು ಮಾಡ್ತಾವ್ರೆ ಎಲ್ಲ ಮಾಡ್ತಾವ್ರೆ ಈಗ ನಾನು ಹೇಳೋದೇನೆಂದರೆ ಯಾರೇ ಎಮ್ ಎಲ್ ಎ ಆಗಿ ಬರಲಿ ಫಸ್ಟು ಎಜುಕೇಷನಲ್ಲಿ ಫೀಸ್ಗಳು ಸ್ಕೂಲಲ್ಲಿ 1,00,000 ರೂಪಾಯಿ ತಗೋತಾರಲ್ಲ ನಮ್ಮಂಥವ್ರು ಬಡವರು ಕಟ್ಟೋಕ್ಕಾಗಲ್ಲ ನಮ್ಮ ಮಕ್ಕಳೆಲ್ಲ ನೋಡಿ ತರಕಾರಿ ಮಾಡ್ತಾರೆ ವ್ಯಾಪಾರ ಮಾಡ್ತಾರೆ ಗ್ಯಾರೇಜ್ಗೆ ಹೋಗ್ತಾರೆ ನಾವು ಆಟೋ ಡ್ರೈವರು ಫಸ್ಟು ಫೀಸ್ಗಳು ಕಡಿಮೆ ಮಾಡಿದ್ರೆ ಅವನೇ ಒಳ್ಳೆ ಎಮ್ ಎಲ್ ಎ ಅಂತ ಈಗ ಭೈರತಿ ಸುರೇಶ್ ಅವರು ಇದೆಲ್ಲ ಕೆಲಸ ಮಾಡ್ತಿದ್ದಾರೆ ಅನುಕೂಲ ಮಾಡ್ತಿದ್ದಾರೆ ಎಜುಕೇಷನ್ ಮಾಡ್ತಾರೆ ನೆಕ್ಸ್ಟು ಮಾಡ್ತಾ ಇದ್ದಾರೆ ನೆಕ್ಸ್ಟು ಅವ್ರು ಮಾಡೇ ಮಾಡ್ತಾರೆ ಸ್ಕೂಲ್ಗೆ ಕಾಲೇಜ್ಗೆ ಫೀ ನನ್ನ ಮಗಳಿಗೆ ಇದೇ ಜಿ ಆರ್ ಜಿ ಕಾಲೇಜಲ್ಲಿ ಒಂದು ಸೆಮಿಸ್ಟರ್ಗೆ 40,000 ರೂಪಾಯಿ ಫೀಸ್ ಕಟ್ತಾ ಇದ್ದೀನಿ ನಾನು ಒಂದು ಸೆಮಿಸ್ಟರ್ಗೆ 40,000 ರೂಪಾಯಿ ಫೀಸು 6 ಸೆಮಿಸ್ಟರ್ಗೆ ಎಷ್ಟಾಯಿತು ತುಂಬ ಕಷ್ಟ ಇದೆ ನಮಗೆ ಅದಕ್ಕೋಸ್ಕರ ನಾನು ಹೇಳೋದು ಯಾರೇ ಎಮ್ ಎಲ್ ಎ ಬರಲಿ ಫಸ್ಟು ಸ್ಕೂಲ್ ಎಜುಕೇಷನ್ ಮುಖ್ಯ ಈಗ ಮನುಷ್ಯನಿಗೆ ದುಡ್ಡು ಮುಖ್ಯ ಅಲ್ಲ ಎಜುಕೇಷನ್ ಮುಖ್ಯ ಎಜುಕೇಷನ್ ಫೀಸ್ ಕಡಿಮೆ ಮಾಡಿದ್ರೆ ಬಡವ್ರ ಮಕ್ಕಳು ಎಲ್ಲ ಹೋಗಿ ಎಜುಕೇಷನ್ ತಗೋತಾರೆ ಇಲ್ಲ ಅಂದರೆ ಕಾರ್ ಮೆಕ್ಯಾನಿಕ್ ಸ್ಕೂಟರ್ ಮೆಕ್ಯಾನಿಕ್ ಈರುಳ್ಳಿ ಬೆಳ್ಳುಳ್ಳಿ ಮಾಡೋದು ಅದೇ ಕೆಲಸ ಮಾಡೋದು ಇನ್ನು ಎಜುಕೇಷನ್ ಎಲ್ಲಿರುತ್ತೆ ಅದಕ್ಕೋಸ್ಕರ ನಾನು ಅಷ್ಟೇ ಹೇಳೋದು ಇನ್ನು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ನಾವು ಮುಂಚೆ ಎಮ್ ಎಲ್ ಎ ಆಗಿದ್ದವ್ರು ಇಲ್ಲಿ ಸಿಕ್ಕಾಪಟ್ಟೆ ನಾವು ಅಭಿವೃದ್ಧಿ ಮಾಡಿದ್ದೀವಿ ಎಜುಕೇಷನ್ಗೆಲ್ಲ ನಾವು ಒತ್ತು ಕೊಡ್ತೀವಿ ಅಂದರೆ ಏನು ಮಾಡಿಲ್ಲ ನನ್ನ ಕಂಡದಂಗೆ ಏನು ಮಾಡಿಲ್ಲ ಬೇರೆಯವರು ಆಗಿರ್ಬೋದು ನನ್ನ ಕಂಡದಂಗೆ ಏನೂ ಆ ಥರ ಆಗಿಲ್ಲ ಒಂದು ವೇಳೆ ಏನಾದರೂ ನಾಳೆ ನೀವು ಹೇಳ್ದಂಗೆ ಎಜುಕೇಷನ್ಗೆ ನಾವು ಒತ್ತು ಕೊಡ್ತೀವಿ ಎಜುಕೇಷನ್ ಫ್ರೀ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಅಂತ ಏನಾದರೂ ಹೇಳಿದ್ರೆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರು ಅವಾಗ ಗೆಲ್ತಾರ ಬರಲ್ಲ ಅವರು ಚಾನ್ಸಸ್ ಇಲ್ಲ 100% ಚಾನ್ಸಸ್ ಇಲ್ಲ ಚಾನ್ಸಸ್ ಇಲ್ಲ ಬಂದರೆ ನಮ್ಮ ಏರಿಯಾಗೆ ಕಾಂಗ್ರೆಸ್ 100% ಕಾಂಗ್ರೆಸ್ ಭೈರತಿ ಸುರೇಶ್ ಸೊ ಒಳ್ಳೆ ಕೆಲಸ ಮಾಡಿದಾರಾ ಯಾಕಂದರೆ 4 ವರ್ಷ ಅಭಿವೃದ್ಧಿ ಆಗಿಲ್ಲ ಈ ವರ್ಷ ಮಾತ್ರ ಅಭಿವೃದ್ಧಿ ಆಗ್ತದೆ ಅಂತ ಸಿಕ್ಕಾಪಟ್ಟೆ ಜನ ಹೇಳಿದ್ದಾರೆ ಜನ ಆ ಥರ ಹೇಳ್ತಾರೆ ಅವ್ರ ಜೊತೆಗೆ ಅವ್ರ ಹತ್ರ ಯಾರು ಹೋಗ್ತಾರೆ ಅವ್ರಿಗೆಲ್ಲ ಅನುಕೂಲ ಮಾಡಿಕೊಡ್ತಾರೆ ಅವರು ಸಹಾಯ ಮಾಡ್ತಾರೆ ಒಬ್ಬ ಬಡವ ಮಗಳ ಮದುವೆ ಇದೆ ಅಣ್ಣ ನನ್ನ ಮಗಳ ಮದುವೆ ಇದೆ ಏನಾದರೂ ಮಾಡಿ ತಗೊಳ್ಳಪ್ಪ ನನ್ನ ಕೈಲಿ ಇಷ್ಟಿದೆ
ಕೊಟ್ಟು ಕಳಿಸ್ತಾರೆ. ಬೇರೆ ಯಾರು ನಮ್ಮ ಮೇಲೆ ಕೊಟ್ಟಿದಾರ ಇದಕ್ಕೆ ಮೊದಲು ಯಾರು ಕೊಟ್ಟಿಲ್ಲ ಅಂತ ಸಹಾಯ ಮಾಡ್ತಾವ್ರೆ ಅವರು. ಬಿಜೆಪಿ ಅವರು ಏನು ಮಾಡ್ತಾ ಇಲ್ಲ, ಏನು ಮಾಡಲ್ಲ, ಏನು ಮಾಡಿದ್ದಾರೆ, ಎಲ್ಲ ಗ್ಯಾಸ್ ರೇಟ್ ನೋಡಿ, ಅಕ್ಕಿ ರೇಟ್ ನೋಡಿ ಎಲ್ಲ ಜಾಸ್ತಿ ಮಾಡಿಕ್ಕಿದ್ದಾರೆ. ಬಡವರು ಎಲ್ಲಿ ಹೋಗ್ಬೇಕು? ದುಡ್ಡಿದ್ದವರು, ಬಿಲ್ಡಿಂಗ್ ಕಟ್ಟಿರೋರು, ದುಡ್ಡಿದ್ದವರು, ಆ ತಂದೆ ತಾಯಿ ತಾತಂದು ಆಸ್ತಿ ಇದ್ದವರು ಆರಾಮಾಗಿ ತಿಂತಾಯಿದ್ದಾರೆ. ಬೆಲೆ ಜಾಸ್ತಿ ಆಗಿರಲಿಂದ ಸಣ್ಣ ಮನುಷ್ಯ ತುಂಬ ತೊಂದರೆಯಲ್ಲಿದ್ದಾನೆ. ಇನ್ನು ಬಿಜೆಪಿ ಕಾಮನ್ ಡೈಲಾಗ್ ಒಂದಿದೆ, ಸೆಂಟ್ರಲ್ಲಿ ನಾವೇ ಪವರಲ್ಲಿರೋದು, ಸ್ಟೇಟಲ್ಲಿ ನಾವೇ ಪವರ್ ಬಂದರೆ ಸಿಕ್ಕಾಪಟ್ಟೆ ಅಭಿವೃದ್ಧಿ ಆಗುತ್ತೆ ಅಂತ. ಅದು ಬೋಗಸ್ ಕೊಟ್ಟು ತೊಗೊಂಬಿಟ್ಟು ಬಂದಿರೋದು. ಮೆಷಿನಲ್ಲಿ ಯಾವುದೇ ನೀವು ಬಟನ್ ಒತ್ತಿ ಬಿಜೆಪಿಗೆ ಹೋಗೋದು, ಕಾಂಗ್ರೆಸ್ಗೆ ಒತ್ತಿ ಬಿಜೆಪಿಗೆ ಹೋಗೋದು, ಆ ಮಿಷಿನ್ ಎತ್ತಿಬಿಟ್ಟು ಮುದ್ರದ ಮಳ್ಳಿ ಅವ್ರ ನಮ್ಮ ಅಮ್ಮನೇ ಗೆದ್ದಲ್ಲ ಅವರು. ಕಾಂಗ್ರೆಸ್ ಗೆಲ್ಲೋದು ಮುದ್ರಾ ಹೊಡೆಯೋದು ಮಳ್ಳಿ. ಹಾಂ, ಕಾಂಗ್ರೆಸ್ ಎಲ್ಲ ಸ್ಟೇಟ್ಗೆ ಕಾಂಗ್ರೆಸ್ ಬರುತ್ತೆ. ಅಣ್ಣ, ಇನ್ನೊಂದು ಕ್ವಶನ್ ಏನು ಅಂತ ಹೇಳಿದ್ರೆ, ಈಗ ಕಾಂಗ್ರೆಸ್ ಗೆಲ್ತದೆ ಅಂತೆಲ್ಲ ಹೇಳ್ತಾ ಇದ್ದೀರಾ, ಕಾಂಗ್ರೆಸ್ನ ಮುಖ್ಯಮಂತ್ರಿ ಹೆಸರಲ್ಲಿ ಇಬ್ಬರಿದ್ದಾರೆ, ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು, ನಿಮ್ಮ ಪ್ರಕಾರ ಯಾರ ಸಿದ್ದರಾಮಯ್ಯ? ಯಾಕೆ? ಯಾಕಂದ್ರೆ ಅವ್ರು ಸ್ವಲ್ಪ ಒಳ್ಳೆ ಕೆಲಸ ಮಾಡಿದ್ದಾರೆ, ಪಬ್ಲಿಕ್ಗೆ ಅನುಕೂಲ ಕೊಟ್ಟಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ರೇಷನ್ ಕಾರ್ಡಲ್ಲಿ ಎಲ್ಲ ಅವ್ರ ಕಡೆಯಿಂದ ಅಕ್ಕಿ ಬಡವ್ರಿಗೆ ಫ್ರೀ ಸಿಗ್ತಾ ಇದೆ. ಈಗ ಈಗ 25 ಕೆಜಿ ಮಾಡಿದ್ದಾರೆ, ಇನ್ನು ಎಲೆಕ್ಷನ್ ಆದಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಅವರು. ರೇಷನ್ಗೆ ಫ್ರೀ ಕೊಡ್ತಾವ್ರೆ, ರೇಷನ್ ಕಾರ್ಡಲ್ಲಿ ಅಕ್ಕಿ ರಾಗಿ ಬೆಲೆ ಎಲ್ಲ ಫ್ರೀ ಕೊಡ್ತಾವ್ರೆ. ಕಾಂಗ್ರೆಸ್ ಬಂದರೆ ಒಳ್ಳೇದು? ಒಳ್ಳೇದು, ಒಳ್ಳೇದು ಸರ್. ಕಾಂಗ್ರೆಸ್ ಬಂದರೆ ಒಳ್ಳೇದು, ಒಳ್ಳೇದು. ಬೆಳ್ತಾರೆ ಬೈಟಿ ಸುರೇಶ್ ಸರ್, 100% ಗೆಳೀತಾರೆ ಸರ್. ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಒಳ್ಳೆ ನಮಗೆ MLA ಸಿಕ್ಕಿದ್ದಾರೆ, ಒಳ್ಳೆ ವ್ಯಕ್ತಿ ಸರ್. ಎಲ್ಲ ಕಡೆನೂ ಕೆಲಸ ನಡೀತಾ ಇದೆ, ಅವರೇ ಗೆಲ್ಲೋದು ಸರ್. ಕೆಲಸ ಎಲ್ಲ ಒಂದು ಕಡೆ ಎಲೆಕ್ಷನ್ ಟೈಮಲ್ಲಿ ಮಾತ್ರ ನಡೆಯುತ್ತಾ ಇಲ್ಲ, ಬೇರೆ ಟೈಮಲ್ಲಿ ಇಲ್ಲ ಸರ್. ಅವ್ರಿಗೆ 5 ವರ್ಷ ಕಡಿಮೆನೆ, ಅವ್ರಿಗೆ ಇನ್ನೂ 10 ವರ್ಷ ಕೊಡಬೇಕು ಅವ್ರಿಗೆ, ಅವಾಗ ನಿಮಗೆ ಅಭಿವೃದ್ಧಿ ನೋಡಬೇಕಾಗಿದೆ. ಕೆಲಸ ಅಂತ ಎಲ್ಲ ಹೆಬ್ಬಾಲ ವಾರ್ಡಲ್ಲಿ ಎಲ್ಲ ಕಡೆ ಕೆಲಸ ನಡೀತಾ ಇದೆ. ಆ ಥರ ನಾವು ನೋಡಲೇ ಇಲ್ಲ, ಯಾವ MLA ಹತ್ರ ನೋಡಲಿಲ್ಲ ನಾವು. ಎಲ್ಲ MLA ಬಂದವರು, ಆ ಥರ MLA ನೋಡಿಲ್ಲ ನಾವು. ಹೆಬ್ಬಾಳದ ಹಳೇ MLA ಕಟ್ಟಸುಬ್ರಹ್ಮಣ್ಯ ನಾಯ್ಡು, ನಮ್ಮ ಸಮಯದಲ್ಲಿ ನಾವು ಸಿಕ್ಕಾಪಟ್ಟೆ ಅಭಿವೃದ್ಧಿ ಮಾಡಿದ್ದೀವಿ, ಜನ ಮತ್ತೆ ನನ್ನ ಗೆಲ್ಲಿಸ್ತಾರೆ ಅಂತ ಸರ್. ನಾವು ಕಂಡಿರೋದು ಬಂದು ಇವ್ರ ಕೈಯಲ್ಲಿ ನಡೀತಾ ಇರೋದೇ ನೋಡಿರಿ ಸರ್, ಅವ್ರದ್ದು ನೋಡಿಲ್ಲ ಸರ್ ನಾವು. ನೋಡಿ ಒಟ್ಟು ಇವರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಚೆನ್ನಾಗಿ ಕೆಲಸ ಮಾಡ್ತಾರೆ. ಎಲ್ಲರ ಬಾಯಿಯೊಳಗೆ ಅದೇ ಇದೆ ಸರ್, ಹೌದು ಸರ್. ಗ್ಯಾರಂಟಿ ಗೆಲ್ಲಿತಾರೆ ಸರ್, ಖಂಡಿತ ಗೆಲ್ಲಿತಾರೆ. ಥ್ಯಾಂಕ್ ಯು ಸರ್. 100% ಗೆಲ್ತಾರೆ ಸರ್. ಇಲ್ಲ ಇಲ್ಲ ಬಿಡಿ, ಇಲ್ಲಿ ಮಾತ್ರ ಬೈರತೀನಿ 100%. ಏನಾದ್ರೆ ಮಾತಾಡೋದಾಗ್ಲಿ, ಇನ್ನೊಬ್ರು ಯಾರನ್ನ ಬಂದ್ರೆ ಚಿಕ್ಕವರ ದೊಡ್ಡವ್ರ ಏನು ಮರ್ಯಾದೆ ಹೇಗೆ ಅಂತ ಕಾಣಿಸ್ಕೊಂತಾರೆ. ಎಲ್ಲರ ಮುಂದೆ ಬಂದು ಕಾಣಿಸ್ಕೊಂಡು ಕಷ್ಟ ಸುಖ ಏನು ಅಂತ ಕೇಳ್ತಾರೆ. ಅಲ್ಲಿಗೆ ಕುತ್ಕೋಬೇಕು, ಇಲ್ಲಿ ಕುತ್ಕೋಬೇಕು, ಅದನ್ನ ಏನಿಲ್ಲ. ಅದೊಂದು ಮೆಚ್ಚುಗೆ, ಅವರ ಗ್ಯಾರಂಟಿ ಬಂದವರು 100%.